ಅದನ್ನ ಆಮೇಲೆ ವಿಚಾರಿಸ್ಕೊಳ್ಳೋಣ ಮಗ್ನೆ ನೀನ್ ಹೇಳು ಅವನು ಮನೇನ ಶುದ್ಧಿ ಮಾಡ್ತೀನಿ ಅಂತ ಹೋದ್ಮೇಲೆ ನಾನು ರೂಮ್ಗೆ ರೆಸ್ಟ್ ಮಾಡೋಣ ಅಂತ ಹೋದೆ ಅವಾಗ ನನ್ಗೆ ಜೀವ ವಾಯ್ಸ್ ಕೇಳಿಸ್ತು ನಾನು ಚಕ್ ಅಂತ ಹೋಗಿ ನೋಡಿದಾಗ ಪುರೋಹಿತ ನಿಂತಿದ್ದ ಆಗ್ಲೇ ಸಣ್ ಡೌಟ್ ಬಂತು ನನ್ಗೆ ಅದಾದ್ಮೇಲೆ ಅಂತರ್ಪಟ ಬೆಂಕಿ ಹತ್ಕೊಂಡಿದ್ದು ಹೊಗೆ ಎದ್ದಿದ್ದು ರಚನಾ ಕಾಣೆಯಾಗಿದ್ದು ಪುರೋಹಿತ ಮಿಸ್ ಆಗಿದ್ದು ಅಶ್ವಿನ್ ಸರ್ ಹೇಳ್ತಾ ಕರೆಕ್ಟ್ ಆಗಿದೆ ನಾನು ರಚನಾ ಮೇಡಮ್ ಹುಡ್ಕೊಂಡೋದಾಗ ಬಾಲನ ನಮ್ಮೆರದಲ್ಲಿ ನೋಡಿದೆ ಬಾಲ ಅಂದ್ರೆ ಜೀವನ್ ಫ್ರೆಂಡ್ ನಾ ಇನ್ನೇನ್ ವಿಚಾರಸನ ಅನ್ನಷ್ಟಲ್ಲಿ ಮೇಡಮ್ ಕಾಲ್ ಮಾಡ್ಬಿಟ್ರು ವಾಪಸ್ ಬಂದ್ಬಿಟ್ಟೆ ಸದ್ಯ ನಿಧಿ ಬಗ್ಗೆ ಯಾರಿಗೂ ಎಲ್ಲೂ ಅನುಮಾನ ಬರ್ಲಿಲ್ಲ ಚಿಕ್ಕಪ್ಪ ನಿಮ್ಮನ್ ಯಾರೋ ರೂಮಲ್ಲಿ ಲಾಕ್ ಮಾಡಿದ್ರಲ್ವಾ ನಿನ್ನ ಯಾರೋ ಲಾಕ್ ಮಾಡಿದ್ರ ಈ ವಿಷಯನ ಯಾಕೆ ನಮ್ಮಿಂದ ಆ ರೂಮ್ ಲಾಕ್ ಏನೋ ಪ್ರಾಬ್ಲಮ್ ಇದೆ ನಾನು ಒಳಗೆ ಹೋದಾಗ ಗಾಡಿ ಜೋರಾಗಿ ಬಿಸಿ ಲಾಕ್ ಆಗ್ಬಿಡ್ತು ಅಷ್ಟೇ ನಮ್ಮನೇಲಿ ನನ್ ಮೇಲೆ ಕೈ ಯಾರು ಮಾಡ್ತಾರೆ ಹೇಳಿ ಆಮೇಲೆ ನಾನ್ ಸುಮ್ನೆ ಸರಿ ಅಲ್ಲಿಗೆ ರಚನಾ ಎಸ್ಕೇಪ್ ಹಿಂದೆ ಇರೋ ಫೋರ್ಸು ಜೀವ ಅಂತ ಜೀವ ಈಗಲೇ ಎರಡ್ ಲಾರಿ ಜನ ಕಳಿಸಿ ದಂಪ್ ಮಾಡ್ಬಿಡ್ತೇನೆ ಎಲ್ಲಿ ಮನೆಗೆ ಅಡ್ರೆಸ್ ಗೊತ್ತಿದ್ಯಾ ಹೌದಲ್ಲ ಅವನ ಅಡ್ರೆಸ್ ಗೊತ್ತಿಲ್ಲ ನಮ್ಗೆ ನನಗೆ ಗೊತ್ತಿದೆ on ಬಗ್ಗೆ ವಿಚಾರಸೋಗ ನಮ್ಮ ಹುಡುಗರು ರೆಕಾರ್ಡ್ ಮಾಡಿದ್ದಾರೆ ನಾನು ಡೈರೆಕ್ಟ್ ಆಗಿ ನೋಡಿಲ್ಲ ಆದ್ರೆ ಇನ್ಫಾರ್ಮೇಷನ್ ಇದೆ ಸರ್ ಮೇಡಮ್ ತೋರಿಸಿದ ಆ ಫೈಲ್ ನಿಮಗೆ ಕೊಟ್ಟಿದ್ನಲ್ಲ ಓ ಲॉकरಲಿ नोटिस आते सिगली सिगली ही उनके मार या पाप बुलडोजर तो ना उन मने होर दस पड़े ना डैड वेट वेट अर्जेंट मार बड़ी एड्रेस सिगली प्लान मारो ನಾನು ರಚನಾ ಅವ್ರ ಮನೆಯಿಂದ ನೀರ ಕಡೆಗೆ ಬಂದೆ ಇಲ್ಲ ಒಂದ್ ಕಡೆ ಒಂದ್ ಐದ್ ಸೆಕೆಂಡ್ ನಿಲ್ಸಿದೆ ಆ ಗ್ಯಾಪ್ ಅಲ್ಲಿ ಎಸ್ಕೇಪ್ ಆಗ್ಬಿಡಿತಾರ ಅವರು ಮಗ ಆಗಿರೋದು ಸಿಂಪಲ್ ಮ್ಯಾಟ್ರು ರಚನಾ ಅವ್ರಿಗೆ ಪ್ರಜ್ಞೆ ಬಂದಿರುತ್ತೆ ಎದ್ ನೋಡಿದ್ರೆ ನಿಂದ ರಾಕ್ಷಸನ್ ಗೆಟಪ್ ಇತ್ತಲ್ಲ ಅದಿರುತ್ತೆ ಅದನ್ನ ನೋಡಿದ ತಕ್ಷಣ ಎದ್ಕೊಂಡು ಅಯ್ಯಯ್ಯೋ ಅಂತ ಹೇಳ್ಬಿಟ್ಟು ಓಡೋಗಿರ್ತಾರೆ ಅಷ್ಟೇ ಕಾಮಿಡಿ ಮಾಡ್ಬೋಡ ಕಾಮಿಡಿ ಅಲ್ಲ ಕಣ ಲಾಜಿಕ್ ಇದೆ ನಡೆದಿರೋದು ಅದ್ ಯಾವ ಪುಣ್ಯಾತ್ಮ ನಿನೆಟಪ್ ಹಾಕಿದ್ನೋ ಆ ಮೇಕಪ್ ಮಾಡಿದ್ನೋ ಅವಾರ್ಡ್ ಕೊಡ್ಬೇಕು ಕಣ ಅವನಿಗೆ ಬಿಡು ಮಗ ಪಪ್ಪ ಅವ್ರಿಗೆ ತೋರ್ಸ್ತಲ್ಲ ಅಷ್ಟ ಅವ್ರು ಹೆಲ್ಪ್ ಮಾಡಿದ್ದಾರೆ ನೋಡು ರಚನಾ ಇವಾಗ ನಮ್ಮ ಜವಾಬ್ದಾರಿ ಮನೋಹರ್ ಸರ್ ನಮ್ಗೆ ತುಂಬಾ ನಂಬಿಕೊಂಡಿದ್ದಾರೆ ಕಣೋ ನಾವ್ ಹೇಗಾದ್ರು ಮಾಡಿ ಅವ್ರು ಸೇಫ್ ಮಾಡ್ಲೇಬೇಕು ಹೇನಾಯ್ತು ಮನೋಹರ್ ಸರ್ ಅದು ಹಲೋ ಹಲೋ ಜೀವಾ ಸರ್ ಹೇಳಿ ರಸಾಯನ ಸಿಕ್ಕದ ಸರ್ ನಾವು ಅವ್ರನ್ನ ಹುಡುಕ್ತಾ ಇದೀವಿ ಖಂಡಿತವಾಗ್ಲೂ ಅವರು ಇಲ್ಲೆಲ್ಲೋ ಇರ್ತಾರೆ ನೀವ್ ಧೈರ್ಯವಾಗಿರಿ ಸರ್ ಜೀವ ನಿನ್ ಬಗ್ಗೆ ಮನೆಯವ್ರಿಗೆ ಗೊತ್ತಾಗ್ಬಿಡ್ತಪ್ಪ ಸರಿನಾ ಹುಷಾರು ಸರಿ ಸರ್ ಮಗ ಚೆನ್ನಾಗಿದೆ ಎಲ್ಲೋ ಒಂದ್ ಕಡೆ ಇದನ್ ಬರಿತಿರೋದ್ ನಾನಲ್ಲ ಅನ್ನೋದು ಪ್ರಚನಾಗೆ ರಿಯಲೈಸ್ ಆಗ್ಬೇಕು ಅವಳಗ್ ಡೌಟ್ ಬಂದು ಪತ್ತೆ ಹಚ್ಚಕ್ ಹೋದಾಗ ನೀನ್ ಅವಳ ನಿಜವಾದ ಅಪ್ಪ ಅನ್ನೋ ಸತ್ಯ ಅವಳು ಗೊತ್ತಾಗ್ಬೇಕು ಇದೇ ತಾನೆ ಈ ಗುಬ್ಬಚ್ಚಿಗಳನ್ನ ಇಟ್ಟಿರೋ ಉದ್ದೇಶ ಇಲ್ಲ ಅತಿಗೆ ಸಿಕ್ಕೊಂಡ್ ಮೇಲೂ ಕಪ್ಪಟ ನಾಟಕ ಯಾಕೆ ಒಂದೇ ಒಂದು ಸಂದೇಶದಿಂದ ರಚನಾನ ಈ ಮದುವೆಯಿಂದ ತಪ್ಪಿಸಿ ನನ್ನ ಕನಸಿಗೆ ಬೆಂಕಿ ಹಚ್ಬಿಟ್ಟಿಯಲ್ಲ ನೀನು ರಚನಾ ನನ್ನಿಂದ ತಪ್ಪಿಸ್ಕೊಂಡ್ಬಿಟ್ಲು ಇನ್ನೆಲ್ಲೋ ಅವಳು ಹಾಯಾಗಿರ್ತಾಳೆ ಅನ್ನೋ ಭಾವನೆ ನಿನ್ನಲ್ಲಿದ್ರೆ ಈ ಬೆಂಕಿಯಲ್ಲಿ ಅದನ್ನ ಸುಟ್ಬಿಡು ಎಳ್ಕೊಂಡು ಬಂದು ಅವಳನ್ನ ಮತ್ತೆ ನರಕದ ಬಾಗ್ಲಲ್ಲಿ ಕಟ್ ಹಾಕ್ತೀನಿ ಅಡ್ಡ ಬಂದ್ರೆ ನಿನಗೋ ನಿನ್ನ ಮಗಳಿಗೋ ಇದೇ ಗತಿ ಈಗ ಹೊಟ್ಟೆ ನೋವು ಪರವಾಗಿಲ್ವಾ ಸ್ವಲ್ಪ ಬೆಟರ್ ಅಯ್ಯೋ ಪಾಪ ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಆನ್ ಆಗ್ತಿದೆ ಆಫ್ ಆಗ್ತಿದೆ ಅಂದ್ರೆ ನೀನ್ ಏನಕ್ಕೂ ಭಯ ಪಡ್ತಿದ್ಯಾ ಅಂತ ಅರ್ಥ ಏನದು ಏನಿಲ್ಲ ಬಾಲಮ್ಮ ಸರಿ ಬಿಡಪ್ಪ ನಿನಗೆ ಅಂತ ಚಾಕ್ಲೇಟ್ ಎಲ್ಲ ತಂದಿಟ್ಕೊಂಡಿದ್ದೆ ನಾನು ನಿಮ್ಮ ಸ್ಕೂಲ್ ಹತ್ರ ಹೊಸ್ದಾಗ ಒಂದ್ ಬೇಕರಿ ಓಪನ್ ಆಗಿದೆ ಐಟಮ್ಸ್ ಎಲ್ಲ ಸೂಪರ್ ಆಗಿದೆ ನಾಳೆ ನಿನ್ನ ಕರ್ಕೊಂಡೋಗಿ ಪಾರ್ಟಿ ಕೊಡ್ಸೋಣ ಅಂತ ಅನ್ಕೊಂಡಿದ್ದೆ ಏನ್ ಮಾಡೋದು ನೀನ್ ನೋಡಿದ್ರೆ ನನ್ನ ಹತ್ರ ಓಪನ್ ಆಗೇ ಇರಲ್ಲ ಅಂತೀಯ ಹಾಗಲ್ಲ ಏನು ಇಲ್ಲ ಬಾಂಬ್ ಹೋಗಣ ಹೋಗೋಣ 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 ಖಂಡಿತ ಕರ್ಕೊಂಡು ಹೋಗ್ತೀನಿ ಆದ್ರೆ ನೀನ್ ನನ್ನ ಹತ್ರ ಏನ್ ಮುಚ್ಚಿಡ್ತಿದ್ಯಾ ಅಂತ ಹೇಳಿದ್ರೆ ಮಾತ್ರ ಹ್ಮ ಯಾರ್ದಾದ್ರೂ ನಾಯಿ ಮರಿನಾ ಎತ್ಕೊ ಬಂದಿದ್ದೀರಿ ಮನೆಗೆ ಬೆಕ್ಕಿನ್ ಮರಿ ಗಿಳಿ ಪಾರಿವಾಳ ಆ ಉನ್ನ ತಂದಿದೀವಿ ಅಂತ ಮಾತ್ರ ಹೇಳ್ಬಾಡ್ರಪ್ಪ ಇಲ್ಲ 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 ಮತ್ ಯಾರನೋ ಕರ್ಕೊ ಬಂದಿದ್ದೀರಾ ಹೋ ರಚನ